ಸರ್ ಇವಾಗ ನೀವು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಉಲ್ಲೇಖ ಮಾಡಿ ನಿನ್ನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಬಿಜೆಪಿ ನಾಯಕರಿಗೆ ಯಾಕೆ ಇಷ್ಟು ಆತುರ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಒಂದನೇದಾಗಿ ಎರಡನೇದಾಗಿ ನಾವು ಅದನ್ನು ಶೀಘ್ರವಾಗಿ ಜಾರಿಗೆ ಮಾಡಬೇಕು ಮತ್ತೆ ಬಿಜೆಪಿ ಅವರು ಕೊಟ್ಟಿರುವಂತ 15 ಲಕ್ಷ ಎಷ್ಟು ಮಂದಿ ಮನೆಗೆ ತರುತ್ತೆ ಅಂತ ಒಂದು ಪ್ರಶ್ನೆ ನಿಮಗೆ ಹಾಕಿರೋ ನೋಡಿ ಇವತ್ತು ಬಿಜೆಪಿ ಅವರು ಕೊಟ್ಟಂತ ಗ್ಯಾರಂಟಿಗಳ ಬಗ್ಗೆ ಈಡೇರಿಸಿಲ್ವೋ ಇನ್ನೊಂದು ವಿಚಾರಗಳ ಈ ಬಗ್ಗೆ ಏನಿದ್ರೂ ಕೂಡ ಇವತ್ತು ನಮ್ಮನ್ನ ಜನರು ವಿರೋಧ ಪಕ್ಷದಲ್ಲಿ ಕೂತ್ಕೊಳಿಸಿದಾರಾ ನಮ್ಮನ್ನ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳಿಸಾಗಿದಲ್ಲ ಸರಿ ನಾವು ಹೇಳಿದ ಗ್ಯಾರಂಟಿಗಳ ಬಗ್ಗೆ ನಮ್ಮ ಬಗ್ಗೆ ವಿಶ್ವಾಸ ಇದೆ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಾಗಿದೆ ನೀವು ಹೇಳಿದ ಗ್ಯಾರಂಟಿ ಬಗ್ಗೆ ಬಗ್ಗೆ ಜನರು ನಂಬಿ ಇವತ್ತು ನಿಮ್ಮನ್ನ ಆಡಳಿತ ಪಕ್ಷದಲ್ಲಿ ಕೂತ್ಕೊಳ್ಳುತ್ತಾರೆ ನೀವು ಹೇಳಿದಾಗ ಆ ಟಿವಿ ಚಿತ್ರಣಗಳ ಎಲ್ಲ ಮಾಧ್ಯಮಗಳಲ್ಲಿ ಬಂದದ್ದನ್ನ ಡಿಕೆ ಶಿವಕುಮಾರ್ ಇರಬಹುದು ಸಿದ್ದರಾಮಯ್ಯ ಇರಬಹುದು ಎಲ್ಲ ಮಂತ್ರಿಗಳು ನಾನು ಹೇಳ್ತೀನಿ ನಾಚಿಕೆ ಆಗುತ್ತೆ ನಾನು ಇಲ್ಲಿ ಮನೆ ಮನೆಗೆ ಹೋದಾಗ ನಾನು ಇಲ್ಲಿ ಮನೆ ಮನೆಗೆ ಹೋದಾಗ ಕೆಲವು ಮನೆಯಲ್ಲಿ ಬಂದಿದೆ ಏನು ಗೊತ್ತುಂಟಾ 1-7-2023 1-8-2023 1-9-2023 ಒಂದು ಚಕ್ಕಿನ ರೀತಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅದಕ್ಕೆ ಸೀರಿಯಲ್ ನಂಬರ್ ಏನು ಈ ನೋಟ್ ಪ್ರಿಂಟ್ ಮಾಡಿದಾಗ ಸೀರಿಯಲ್ ನಂಬರ್ 1-2-3-1-3-bar ಹೀಗೆ ನಂಬರ್ ಹಾಕಿಕೊಂಡು ಮನೆ ಮನೆಗಳಿಗೆ 3000 2000 ತಿಂಗಳು ತಿಂಗಳು 2000 ಕಂತುನಾಗೆ ಎಲ್ಲ ಕೊಟ್ಟಿದ್ದೀರಿ ಅದು ನೀವು ಯಾವಾಗ ಅಂತ ಕೊಟ್ಟಿದ್ದೀರಿ ಬಂದ 24 ಗಂಟೆ ಅಂತ ಕೊಟ್ಟಿದ್ದೀರಿ ನಾವೀಗ ವಿರೋಧ ಪಕ್ಷದಲ್ಲಿ ನಮ್ಮನ್ನು ಕೂತ್ಕೊಳಿಸಾಗಿದೆ ನಾವು ತಪ್ಪು ಮಾಡಿದೀವೋ ಏನು ಮಾಡಿದ್ರೆ ನಮ್ಮನ್ನು ಕೂತ್ಕೊಳಿಸಿ ಆಗಿದಲ್ಲ ಈಗ ಇನ್ನು ನಮ್ಮ ಬಗ್ಗೆ ಕೇಳುವ ಅಧಿಕಾರಿಗಳು ನಿಮಗೆ ಯಾಕೆ ಸುಮ್ಮನೆ ನೀವು ಹೇಳಿದಿರಿ ಮಾಡ್ತೀವಿ ಅಂತ ಮಾಡಿ ನೀವು ಮಾಡಲಿಲ್ಲ ಅಂದ್ರೆ ನೀವು ಮಾಡಲಿಲ್ಲ ಅಂತ ಜನರಿಗೆ ತೋರಿಸುವಂತ ಕೆಲಸ ನಾವು ಮಾಡ್ತೀವಿ ಹಾಗಾಗಿ ನೀವು ಅಧಿಕಾರಕ್ಕೆ ಬಂದ ನಂತರ ಪ್ರಶ್ನೆ ಕೇಳುವ ಅಧಿಕಾರ ನಮಗೆ ಇದೆ ನಿಮ್ಮನ್ನ ತಿದ್ದುವ ಅಧಿಕಾರ ನಮಗೆ ಇದೆ ನಾವು ತಿದ್ದೀವಿ ಅವರನ್ನ ಅವರ ತಪ್ಪನ್ನು ಹೇಳೋ ಹೇಳ್ತೀವಿ ಹಾಗಾಗಿ ಆಡಳಿತದಲ್ಲಿ ಇದ್ದವರು ಇದಕ್ಕೆ ಉತ್ತರ ಕೊಡುವಂತ ಜವಾಬ್ದಾರಿ ಮಾತ್ರ ಅವತ್ತು ಪುನರಪಿ ಪ್ರಶ್ನೆ ಕೇಳುವಂತ ಅಧಿಕಾರಿಗಳು ಅವರಿಗೆ ಇದ್ದರೂ ಕೂಡ ಅವರು ಏನು ಬೇಕಾದರೂ ಕೇಳಿಸಿಕೊಳ್ಳಬಹುದು ಆದರೆ ಅವರು ಹೇಳಬೇಕು ಇವತ್ತು 24 ಗಂಟೆಲೇ ಜಾರಿ ಇದೆ ಡಿಕೆ ಶಿವಕುಮಾರ್ ಹೇಳಿದವರು ಇದೆ ಸಿದ್ದರಾಮಯ್ಯ ಹೇಳಿದ್ದಾರೆ ಎಲ್ಲ ಅದಿ ಕಾಂಗ್ರೆಸ್ನ ಮನೆ ಮನೆಗೆ ಭೇಟಿ ಕೊಡುವಂತ ವ್ಯಕ್ತಿಗಳು ಹೇಳಿದ್ದಾರೆ ಜಾರಿಪಡಿಸಿ ಇವತ್ತು ಅದನ್ನು ಜಾರಿಪಡಿಸುವಾಗ ನೀವು ಯಾವುದೇ ಮಾನದಂಡಗಳನ್ನು ಹಾಕಬೇಡಿ ಒಂದು ಮಹಿಳೆ ಅಂತ ಹೇಳಿ ಆದರೆ ಈ ರಾಜ್ಯದಲ್ಲಿ 2 ಕೋಟಿ ಮಹಿಳೆ ಇದ್ದರೆ ಎಲ್ಲ ಮಹಿಳೆಗೆ ಕೊಡಿ ನೀವು ಮನೆ ಯಜಮಾನಿ ಮಹಿಳೆ ಹೇಳಿಲ್ಲ ಈಗ ಹೇಳಿ ಶುರು ಮಾಡಿದಿರಿ ಸಿದ್ದರಾಮಯ್ಯ ವೇದಿಕೆಯಲ್ಲಿ ನಿಂತು ಹೇಳಿದರೆ ಏ ಮಹಾದೇವಪ್ಪ ನಿಮಗೂ ಸಿಗ್ತದೆ ನನಗೂ ಸಿಗ್ತದೆ ಅವರಿಗೂ ಸಿಗ್ತದೆ ಅವರಿಗೂ ಸಿಗ್ತದೆ ಎಲ್ಲ ಮನೆ ಸಿದ್ದರಾಮಯ್ಯ ಮನೆ ಮಹಿಳೆಗೆ ಸಿಗ್ತದೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ ತಕ್ಷಣ ಇಡೀ ರಾಜ್ಯದ ಎಲ್ಲ ಮಹಿಳೆಗೆ ಸಿಗ್ತದೆ ಅಂತ ಲೆಕ್ಕಾಚಾರ ನಮ್ಮ ಹಾಗಾಗಿ ಇವರಿಗೆಲ್ಲರಿಗೆ ಖುಷಿಯಾಗಿದೆ ಈಗ ಎಲ್ಲ ಸಿಗುತ್ತೆ ಈಗ ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಈ ರೀತಿ ನಿಯಮ ಅದಕ್ಕಾಗಿ ಕಾಂಗ್ರೆಸ್ ಹೇಳಿದ ಮಾತನ್ನು ಉಳಿಸ್ಕೊಳ್ಳಿ ನಿಮಗೆ ಆಡಳಿತ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಕಾರ್ಯಕ್ರಮ ಮಾಡಿ ನಾವು ಮಾಡಿಲ್ಲ ನಾವು ಮಾಡಿದಕ್ಕಲ್ಲ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದೀವಿ ಸಿಸ್ಟಮ್ಸ್ ಅದನ್ನು ಅರಿತುಕೊಂಡ್ರೆ ಆಯ್ತು ಅವರು ಹೇಳಿದ ಜನರಿಗೆ ಮಾತು ಕೊಟ್ಟದನ್ನು ಉಳಿಸ್ಕೊಂಡ್ರೆ ಸಾಕು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ